ಪ್ರತಿಯೊಬ್ಬರ ಜೀವನದಲ್ಲಿ ಏನಾದರೂ ಮಾಡಬೇಕು, ಬದುಕಿನಲ್ಲಿ ಒಂದಿಷ್ಟು ಸಂಪಾದನೆ ಮಾಡಬೇಕು ಎನ್ನುವ ಛಲ ಇದ್ರೆ ಸಮಯ ಸಂದರ್ಭದಲ್ಲಿ ಎಲ್ಲವೂ ನಮಗೆ ವಿರುದ್ಧ ಆಗಿರ್ತದೆ. ಬದುಕಿನ ಪ್ರತಿ ಕ್ಷಣವು ಸವಾಲು ಕಷ್ಟಗಳೇ ನಮ್ಮ ಕಣ್ಣೆದುರಿರುವಂಥದ್ದು. ಇವತ್ತು ನಾವು ನಿಮಗೆ ಜೀರೋದಿಂದ ಹೀರೋ ಆದ ಒಂದು ಉದ್ಯಮದ ಯಶೋಗಾಥೆಯನ್ನು ತಿಳಿಸಲಿದ್ದೇವೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವರದು ಒಂದು ಹೊತ್ತಿನ ಊಟಕ್ಕೂ ಕಿತ್ತು ತಿನ್ನುವ ಬಡತನ, ಆರ್ಥಿಕ ಪರಿಸ್ಥಿತಿಯು ಕೆಟ್ಟಿರುವ ಸಮಯವದು. ಕೇವಲ 80 ರೂಪಾಯಿ ಸಾಲ ಮಾಡಿ ಶುರು ಮಾಡಿದ ಕಂಪನಿಯಿಂದ ಇಂದು ಪ್ರತಿ ವರ್ಷ 100+ ಕೋಟಿ ಗಳಿಸುತ್ತಿದ್ದಾರೆ. ಬಿಸ್ನೆಸ್ ಹೇಗೆ ಅಂದರೆ ಅದನ್ನು ಮಾಡುವುದಕ್ಕೆ ಮನುಷ್ಯನಲ್ಲಿ ದೃಢತೆಯೊಂದಿಗೆ ಆತ್ಮವಿಶ್ವಾಸ ಇರಬೇಕಷ್ಟೇ. ನಾವು ನಿಮಗೆ ಹೇಳಲು ಹೊರಟಿರುವ ಬಿಸ್ನೆಸ್ ಶುರುವಾಗಿರುವುದು 1959ರಲ್ಲಿ, ಹಾಗೂ ನಾವು ಇಂದು ಪ್ರತಿ ಮನೆ ಮನೆಯಲ್ಲಿ ಈ ಕಂಪನಿಯ ಪ್ರಾಡಕ್ಟ್ ಕಾಣಬಹುದು. ಈ ಬಿಸ್ನೆಸ್ ಪಾಪಡ್ ಹಪ್ಪಳದಾಗಿದ್ದು, ನಾವು ಹೇಳ್ತಾ ಇರುವುದು ಲಿಜಿಟ್ ಪಾಪಡ್ ಎನ್ನುವ ಸವಾಲಿನ ಉದ್ಯಮದ ಬಗ್ಗೆ. ಲಿಜಿಟ್ ಪಾಪಡ್ ಹಪ್ಪಳ ಪ್ರತಿಯೊಬ್ಬರಿಗೂ ಇಷ್ಟವಾದದ್ದು ಆಗಿದೆ. ಇದರ ಜೊತೆಗೆ ಈ ಹಪ್ಪಳ ಅತಿ ಹೆಚ್ಚು ಜನರು ತಿನ್ನುವ ತಮ್ಮ ಇಷ್ಟದ ಹಪ್ಪಳ ಆಗಿದೆ. ಲಿಜಿಟ್ ಪಾಪಡ್ ಈಗ ಇಡೀ ದೇಶದಾದ್ಯಂತ ಮಾರಾಟ ಆಗ್ತಾ ಇದೆ, ಹಾಗೂ ಪ್ರತಿ ವರ್ಷ ಈ ಕಂಪನಿ ಬರೋಬ್ಬರಿ 300 ಕೋಟಿಗೂ ಅಧಿಕ ಹಣ ಗಳಿಸುತ್ತಿದೆ ಎಂದರೆ ನೀವು ನಂಬಲೇಬೇಕು. ಲಿಜಿಟ್ ಪಾಪಡ್ನ ಸ್ಟೋರಿ ನಿಜಕ್ಕೂ ರೋಚಕವಾಗಿದೆ. ಇದು ಶುರುವಾದದ್ದು 1959ರಲ್ಲಿ. ಇದನ್ನು ಆರಂಭಿಸಿದ್ದು ಜಶ್ವಂತಿಬೇನ್ ಜನಂದಾಸ್ ಪೊಪ್ಪಾಟಿ ಎಂಬ ಮಹಿಳೆ. ಒಟ್ಟು 21 ಮಹಿಳೆಯರು ಸೇರಿ ಈ ಬಿಸ್ನೆಸ್ ಶುರು ಮಾಡಿದರು. ಈ ಬಿಸ್ನೆಸ್ಗಾಗಿ ಆಗಿನ ಕಾಲದಲ್ಲಿ 80 ರೂಪಾಯಿ ಸಾಲ ಪಡೆದು ತಮ್ಮ ವ್ಯಾಪಾರ ಶುರು ಮಾಡಿದ್ರು. ಇಂದು ಅದೇ ವ್ಯಾಪಾರ ಬರೋಬ್ಬರಿ ವರ್ಷಕ್ಕೆ 300+ ಕೋಟಿಯನ್ನು ಸಂಪಾದಿಸುತ್ತಿದೆ. ಯಾವಾಗ ಇದನ್ನು ಶುರು ಮಾಡಲಾಯಿತು ಆಗ ಈ ಮಹಿಳೆಯರಿಗೆ ತಮ್ಮ ಈ ಪುಟ್ಟ ವ್ಯಾಪಾರ ಈ ಮಟ್ಟಿಗೆ ಬೆಳೆಯುತ್ತೆ, ಪ್ರತಿ ಮನೆ ಮನೆಯಲ್ಲೂ ತಮ್ಮ ಹಪ್ಪಳವನ್ನು ಜನ ಇಷ್ಟಪಡ್ತಾರೆ ಅಂತ ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಜನರಿಗೆ ಈ ಪಾಪಡ್ ತುಂಬಾ ಇಷ್ಟವಾಗಿ ಬಿಟ್ಟಿತ್ತು. ಹಾಗೂ ಅದಾದ ಬಳಿಕ ಒಂದರ ಮೇಲೊಂದರಂತೆ ಆರ್ಡರ್ಗಳು ಸಿಗಲಾರಂಭಿಸಿದ್ವು. ಹಾಗೂ ಈ ಕಂಪನಿ ದೊಡ್ಡ ಹಪ್ಪಳದ ಕಂಪನಿಯಾಗಿ ಮಾರ್ಪಟ್ಟಿದೆ. ಇನ್ನು ಈ ಕಂಪನಿಯಲ್ಲಿ ಪ್ರತಿದಿನ 90 ಲಕ್ಷ ಪಾಪಡ್ಗಳನ್ನು ತಯಾರು ಮಾಡಲಾಗುತ್ತದೆ, ಹಾಗೂ 40,000ಕ್ಕೂ ಅಧಿಕ ಜನ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲಿಜಿಟ್ ಪಾಪಡ್ನ ಈ ಸಫಲತೆಯ ಹಿಂದೆ ಮಹಿಳೆಯರ ಬೆವರಿನ ಪರಿಶ್ರಮ ಇದೆ. ಇಂದಿಗೂ ಹಲವಾರು ಮಹಿಳೆಯರ ಬದುಕು ಜೀವನ ಈ ಕಂಪನಿಯ ಜೊತೆಗೆ ಗುರುತಿಸಿಕೊಂಡಿದೆ. ಇವರ ಈ ಮಹತ್ ಕಾರ್ಯ ಎಲ್ಲರಿಗೂ ಪ್ರೇರಣೆ ಕೊಡುವಂತೆ ಆಗಲಿ ಎನ್ನುವುದು ನಮ್ಮ ಆಶಯ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.